ನಿಜವಾಗ್ಲೂ ಹೊಸ ಡೈರೆಕ್ಟರ್ ಸಿಗ್ತಾ ಇದೆ ಅನ್ಸ್ತಾ ಇತ್ತು. ಒಂದು ಕನ್ನಡಕ್ಕೆ ಒಂದು ಹೊಸ ಡೈರೆಕ್ಟರ್ ಸಿಕ್ಕಂಗ್ ಫೀಲ್ ಆಗ್ತಾ ಇತ್ತು. ಯಾವ ತರ ಮಿಕ್ಸಿಂಗ್ ಮಾಡೋರು ಒಂಥರ ನೋಡಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು. ತುಂಬಾ ಖುಷಿ, ತುಂಬಾ ಚೆನ್ನಾಗಿದೆ. ಹೇಳ್ಬೇಕು ಅಂದ್ರೆ ದೇಶದ ಬಗ್ಗೆ ಅಭಿಮಾನ ಇಟ್ಕೊಂಡವರು ಸಿನಿಮಾ ನೋಡ್ಬೋದು. ಒಳ್ಳೆ ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಸಿನಿಮಾ ಇದು. ಯಾಕೆಂದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಸಿನಿಮಾ ಸಖತ್ ಇಷ್ಟ ಆಗ್ತದೆ. ಪ್ರತಿ ಸೀನು ಕುತ್ಕೊಂಡು ನೋಡಿದಾಗ್ಲೆಲ್ಲ ಏನೋ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳಿದೆ, ತುಂಬಾ ಚೆನ್ನಾಗಿದೆ. ಅದು ಅಲ್ಲದೆ ಹೇಳ್ಬೇಕು ಅಂದ್ರೆ ಪ್ರತಿಯೊಬ್ಬ ಸೈನಿಕನಿಗೆ ನಾವೇನ್ ಬೆಲೆ ಕೊಡಬೇಕು ಅಂದ್ರೆ ತುಂಬಾ ಗೌರವ ಕೊಡಬೇಕು. ದೇಶದಲ್ಲಿ ಯಾರ್ಯಾರಿಗೋ ಏನೇನೋ ಮಾಡ್ತೀವಿ ಅಲ್ವಾ, ರಾಜಕೀಯದವ್ರಿಗಾಗಿರ್ಬೋದು ಇನ್ನೊಬ್ರಿಗಾಗಿರ್ಬೋದು. ನಾವು ಹಾಲು ತುಪ್ಪ ದೇವರಾಣೆ ಹೇಳ್ತೀನಿ, ಇಂಥ ಸೈನಿಕರಿಗೆ ನಾವು ಹಾಲು ತುಪ್ಪ ಹಾಕಿ ಮೆರೆಸ್ಬೇಕಂತ ಹೇಳ್ತೀನಿ ಸಿನಿಮಾ ಮುಖಾಂತರ. ತುಂಬಾ ಚೆನ್ನಾಗಿದೆ, ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಫ್ಯಾಮಿಲಿ ಕುತ್ಕೊಂಡು ಸಿನಿಮಾ ನೋಡಬೇಕು. ಲವ್ ಸ್ಟೋರಿ ಕೂಡ ಹಾಗೆ ಇದೆ. ನಿಜವಾಗ್ಲು ಸೈನಿಕರಿಗೆ ಕೆಲವೊಬ್ರು ಹಿಂದೆ ಮುಂದೆ ನೋಡ್ತಾರೆ ಹೆಣ್ ಕೊಡಕ್ಕೆ, ನಿಜವಾಗ್ಲು ಆತರ ತುಂಬಾ ನಿಜವಾಗಿ ನಡೀತದೆ. ಅದನ್ನೇ ಇದೆಲ್ಲ ಸಿನಿಮಾದಲ್ಲಿ ಹಾಕಿರೋದು. ಇದರಲ್ಲಿ ಡಿಫ್ರೆಂಟ್ ಏನು, ನಿಜ ಜೀವನದಲ್ಲಿ ಏನ್ ನಡೀತಿದ್ಯೋ ಅದನ್ನೇ ಸಿನಿಮಾ ಮಾಡಿದ್ದಾರೆ. ಡೈರೆಕ್ಟರ್ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್. ಸಿನಿಮಾ ನೋಡಿ ಬಂದು ಇನ್ನೂ ಫೀಲ್ ಕೊಡ್ತೀನಿ. ಚೆನ್ನಾಗಿರ್ಬೋದು, ತುಂಬಾ ಚೆನ್ನಾಗಿದೆ ಮೇಡಮ್. ಕಾಲಪತ್ತರ್ ಸಿನಿಮಾ ಫಸ್ಟ್ ಅಪ್ಪ ಸೂಪರ್ ಆಗಿದೆ ಮೇಡಮ್. ಒಂದು ಇದು ಇದೆಯಲ್ಲ ಟೀಚರ್ ಪಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ರಾಜ್ಕುಮಾರ್ ಇವಾಗ ಎಂಟ್ರಿ ಆಗ್ತಾರೆ, ಎಂಟ್ರಿ ಅದು ಚೆನ್ನಾಗಿದೆ. ರಾಜ್ಕುಮಾರ್ ಅಲ್ಲಲ್ಲೇ ಕೋಚ್ ಕೊಡ್ತಾ ಇದ್ದಾರೆ, ಚೆನ್ನಾಗಿ ಮಾಡೋರೆ. ಮಿಲಿಟರಿ ಸೆಟಪ್ ಸಕ್ಕತ್ತಾಗಿದೆ, ಒಂದ್ ಫೈಟ್ ಚೆನ್ನಾಗಿದೆ. ಬಾಂಡ್ಲಿ ಸ್ಟವ್ ಅದು ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಕಾಲಪತ್ತರ್ 365 ಡೇಸ್ ಗ್ಯಾರಂಟಿ. ಅಣ್ಣವ್ರು ಇದಾರಲ್ಲ ಚೆನ್ನಾಗಿದೆ.